ಬಿಸಿಲುಗಾಲ, ಮಳೆಗಾಲ, ಚಳಿಗಾಲದಂತಹ ಋತುಗಳ ಬಗ್ಗೆ ವಿಚಾರ ಮಾಡಿದಾಗ ಸೂರ್ಯನಿಂದ ಬರುವ ಉಷ್ಣತೆ ಇಲ್ಲವೇ ಸೌರಶಕ್ತಿಯಲ್ಲಿಯ ವರ್ಷದ ಉದ್ದ ಬದಲಾವಣೆಗಳ ಬಗ್ಗೆ ವಿಚಾರವು ನಮ್ಮಲ್ಲಿ ಮೂಡಿರುತ್ತದೆ. ಹೆಚ್ಚು ಸೌರಶಕ್ತಿ ದೊರೆದಾಗ ಅದು ಬಿಸಿಲುಗಾಲವಾಗುತ್ತದೆ ಹಾಗೂ ಬರೋ ಶಕ್ತಿ ಹೋಗುತ್ತಿದ್ದಂತೆ ಶಕ್ತಿ ಹೆಚ್ಚಿದ್ದರೆ ಚಳಿಗಾಲವೆಂದು ನಾವು ಕರೆಯುತ್ತೇವೆ. ಈ ರೀತಿಯಲ್ಲಿ ಒಂದು ಸ್ಥಳದಲ್ಲಿ ಹೀಗೇಕೆ ಬದಲಾವಣೆ ಆಗುತ್ತದೆ? ಈ ಪ್ರಶ್ನೆಗೆ ಬೇರೆ ಬೇರೆ ಉತ್ತರಗಳು ದೊರೆಯುತ್ತವೆ. ಎಲ್ಲಕ್ಕಿಂತ ಮುಖ್ಯ ಕಾರಣವು ಹೀಗಿರುತ್ತದೆ. ಪೃಥ್ವಿಯು ಸೂರ್ಯನ ಸುತ್ತ ಪ್ರದಕ್ಷಿಣೆ ಹಾಕುವಾಗ ಅದು ದೀರ್ಘವರ್ತುಳಾಕಾರದ ವೃತ್ತದಲ್ಲಿ ಸುತ್ತುತ್ತದೆ. ಸೂರ್ಯನ ಸಮೀಪವಿದ್ದಾಗ ಬಿಸಿಲುಗಾಲ ಹಾಗೂ ದೂರವಿದ್ದಾಗ ಚಳಿಗಾಲ ಎಂದು ನಮ್ಮೆಲ್ಲರ ನಂಬಿಕೆ. ದೀರ್ಘ ವೃತ್ತದಲ್ಲಿ ಪೃಥ್ವಿ ಚಲಿಸಿದರೂ ಸೂರ್ಯನ ಸಮೀಪ ಬಂದಾಗ ಸಂಪೂರ್ಣ ಪೃಥ್ವಿಯೇ ಬಿಸಿಲುಗಾಲವನ್ನು ಅನುಭವಿಸಬೇಕಾಗಿತ್ತು. ಆದರೆ ಅದು ಹಾಗೆ ಆಗುವುದಿಲ್ಲ. ಭಾರತೀಯರಾದ ನಾವೆಲ್ಲರೂ ಬೆವರುಗೊಂಡು ಬರಿಮೈಯಲ್ಲಿ ಇದ್ದಾಗ ಆಸ್ಟ್ರೇಲಿಯಾದ ಜನ ಚಳಿಯಲ್ಲಿ ಕ್ರಿಕೆಟ್ ಆಡುತ್ತಿರುತ್ತಾರೆ. ಹೀಗಿದ್ದರೆ ನಾವೆಲ್ಲರೂ ವರ್ಷಕ್ಕೊಮ್ಮೆ ಎರಡು ಬೇಸಿಗೆ ಹಾಗೂ ಎರಡು ಚಳಿಗಾಲವನ್ನು ಪಡೆಯಬೇಕಿತ್ತು. ಆದರೆ ಆ ರೀತಿ ಆಗುವುದಿಲ್ಲ. ಹಾಗೆ ನೋಡಿದರೆ ಸೂರ್ಯನು ದೀರ್ಘವರ್ತುಳದ ಎರಡು ಮಧ್ಯ ಬಿಂದುಗಳ ಒಂದರ ಸಮೀಪದಲ್ಲಿರುತ್ತವೆ. ಅದು ಮಧ್ಯದಲ್ಲಿರುವುದಿಲ್ಲ. ಸೂರ್ಯನ ಸಮೀಪವಿರುವ ಬಿಂದುವಿಗೆ ಪೆರಿಹೆಲಿಯಾನ್ ಹಾಗೂ ದೂರವಿರುವ ಬಿಂದುವಿಗೆ ಎಫಿಲಿಯಾನ್ ಎಂದು ಹೆಸರು. ದೂರ ಹಾಗೂ ಸಮೀಪದ ಅಂತರದಲ್ಲಿ ಕೇವಲ 3%ದಷ್ಟೇ ಬದಲಾವಣೆ ಇದೆ. ಹೀಗಾಗಿ ಪೃಥ್ವಿಯ ಪ್ರದಕ್ಷಿಣೆ ವೃತ್ತಾಕಾರದಲ್ಲಿಯೇ ಆಗುವುದು. 98.4% ಹಾಗೂ ಅದರಲ್ಲಿಯ ಬದಲು ಕೇವಲ 1.6%. ಇದರಾಗಿ ಇಷ್ಟೊಂದು ಪ್ರಮಾಣದಲ್ಲಿ ಉಷ್ಣತಾಮಾನದಲ್ಲಿ ಬದಲಾಗಬೇಕಿಲ್ಲ. ಈ ಋತುಗಳಿಗಾಗಿ ಇನ್ನೊಂದು ಕಾರಣವೆಂದು ಪೃಥ್ವಿಯು ತನ್ನ ಅಕ್ಷಕ್ಕೆ 23.5° ಡಂಕಾಗಿ ತಿರುಗುವ ಬಗೆ. ಸೂರ್ಯನು ಅದರ ನೆತ್ತಿಯ ಮೇಲಿದ್ದಾಗ ಬಿಸಿಲು ಹಾಗೂ ದೂರವಿದ್ದಾಗ ಚಳಿ ಎಂದು ಪ್ರತಿಪಾದಿಸುತ್ತಿದ್ದಾರೆ.